राज्य सरकार कृषि विधेयक कायदे मागे घ्यावेत असा आग्रह करत सोमवारी सुरू होणाऱ्या अधिवेशनादरम्यान विविध रयत संघटना सुवर्ण सौधाला घेराव घालतील असे कर्नाटक राज्य रयत आणि हसिरू सेना राज्याध्यक्ष कोडिहळ्ळी चंद्रशेखर यांनी रविवारी आयोजित करण्यात आलेल्या कन्नड साहित्य भवन येथील पत्रकार परिषदेत सांगितले आहे. ते असेही म्हणाले की केंद्र सरकारने कृषी विधेयक कायदे मागे घेतले आहेत, तर राज्य सरकारनेही हे कृषी विधेयक कायदे लवकरात लवकर मागे घ्यावेत असा आग्रह करत बेळगावमध्ये होणाऱ्या अधिवेशनादरम्यान सुवर्ण सौधाला घेरावा घालण्यात येणार आहे असे त्यांनी सांगितले आहे. ನಾಳೆ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಸರ್, ಯಾವ ರೀತಿ ಹೋರಾಟ ಇರುತ್ತೆ ಮತ್ತು ಏನು ಸರ್ ಪ್ರಮುಖ ಬೇಡಿಕೆ? ನಾವು ಪ್ರಮುಖವಾದಂಥ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಭಾರತ ಸರ್ಕಾರ ಜಾರಿಗೆ ತಂದಂಥ ಕೃಷಿ ಮಸೂದೆಗಳು ಏನಿದ್ವು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಅದಕ್ಕೆ ಅಂಗೀಕಾರ ಮಾಡಿ ಕಾನೂನನ್ನು ಮಾಡಿದರು. ಅದರ ಬೆನ್ನಿಂದೆಯೇ ಕರ್ನಾಟಕದಲ್ಲಿ ಕರ್ನಾಟಕದ ಬಿ ಜೆ ಪಿ ಗೌರ್ಮೆಂಟ್ ಆ ಕಾನೂನುಗಳನ್ನು ಯಥಾವತ್ತಾಗಿ ಕೆಳಮಟ್ಟದಲ್ಲಿ ಜಾರಿಗೊಳಿಸಲಿಕ್ಕೆ ಯಡಿಯೂರಪ್ಪನವರು ತೀರ್ಮಾನ ತಗೊಂಡು ಸುಗ್ರೀವಾಜ್ಞೆಯ ಮೂಲಕ ಕಾನೂನನ್ನು ಜಾರಿಗೊಳಿಸ್ತಾರೆ. ಅವ್ರಿಗೆ ಏನು ವಿಧಾನ ಪರಿಷತ್ತಿನಲ್ಲಿ ಬೆಂಬಲ ಇರಲಿಲ್ವೋ ವಿಧಾನ ಪರಿಷತ್ತಿನ ಬೆಂಬಲವನ್ನು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಮಾತಾಡಿಕೊಂಡು ಆ ಬೆಂಬಲವನ್ನು ಕೂಡ ಅವರು ಪಡೀತಾರೆ. ನಾವು ಅಂದ್ಕೊಂಡ್ವಿ ಭಾರತ ಸರ್ಕಾರ ರೈತರ ಈ ಹೋರಾಟವನ್ನು ಒಂದು ವರ್ಷಗಳ ಕಾಲ ನಡೆದ ಮೇಲೆ ವಾಪಸ್ ಪಡೆಯುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇದು ರಾಜ್ಯ ಸರ್ಕಾರವೂ ಇದೇ ದಾರಿಯಲ್ಲಿ ಈ ಕಾನೂನು ವಾಪಸ್ ಪಡೀತಾರೆ ಅಂತ ನಿರೀಕ್ಷಣೆಯನ್ನು ನಾವಿಟ್ಕೊಂಡಿದ್ವಿ. ಈ ಅಧಿವೇಶನದಲ್ಲಿ ಈ ಸಬ್ಜೆಕ್ಟನ್ನು ಅವರು ಮಂಡನೆ ಮಾಡ್ತಾರೆ ಅಂತ. ಆದರೆ ಅವರ ನಡವಳಿಕೆ ಬದಲಾಗಿ ಕಾಣ್ತಾ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಮಾಧುಸ್ವಾಮಿದು ಒಂದು ನಿಮಿಷ. ಈಗ ಮಾಧುಸ್ವಾಮಿ ಅವರು ನಿನ್ನೆ ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ, ಭಾರತ ಸರ್ಕಾರ ವಾಪಸ್ ಪಡೆದರೆ ನಾವು ರಾಜ್ಯ ಸರ್ಕಾರ ವಾಪಸ್ ಪಡಿಬೇಕು ಅಂತೇಳಿ ಕಾನೂನೇನಿಲ್ಲ ಅಂತ ಹೇಳಿ ಕಾನೂನಿನ ತಿಳುವಳಿಕೆಯನ್ನು ಕರ್ನಾಟಕದ ರೈತರಿಗೆ ಹೇಳ್ತಾ ಇದ್ದಾರೆ. ನಾವು ಇದೇ ಮಾಧುಸ್ವಾಮಿ ಅವ್ರಿಗೆ ಹೇಳ್ತೇವೆ ಮತ್ತು ಕರ್ನಾಟಕದ ಬಿ ಜೆ ಪಿ ಅವ್ರಿಗೆ ಭಾಳ ಎಚ್ಚರಿಕೆ ನಡೆಯೋಕ್ಕೆ ಅವಶ್ಯಕತೆ ಇದೆ. ಯಾಕೆ ಅಂದರೆ ನೀವು ರೈತರದ ಮಾತಾಡಿಕೊಂಡು ರೈತರ ಸರ್ಕಾರ ಹೇಳ್ಕೊಂಡು ರೈತರ ಮೇಲೆ ಪ್ರಮಾಣ ಮಾಡ್ಕೊಂಡು ಬಂದಂಥವ್ರು ನೀವು ಎಲ್ಲದನ್ನು ಮರೆತು ಬಿಟ್ಟಿದ್ರಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಜ್ಞಾಪಕ ಮಾಡ್ತೇವೆ, ನೀವು ಕೂಡ ಭಾಳ ಮುಖ್ಯವಾಗಿ ಈ ಕಾಯ್ದೆಯನ್ನು ವಾಪಸ್ ಪಡಿಬೇಕು. ಕಾಯ್ದೆಯನ್ನು ವಾಪಸ್ ಪಡೀದೇ ಇದ್ದರೆ ಇಡೀ ರಾಜ್ಯದಲ್ಲಿ ರೈತ ವಿರೋಧವನ್ನು ತಾವು ಎದುರಿಸಬೇಕಾಗತ್ತೆ. ರೈತರು ತಾವು ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ನಡೀತಿರೋ ಅಲ್ಲೆಲ್ಲ ನಾವು ಕಪ್ಪು ಬಾವುಟವನ್ನು ಇಟ್ಕೊಂಡು ಎಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸೋದಕ್ಕೆ ತಯಾರಾಗ್ತೀವಿ. ಮತ್ತು ಕರ್ನಾಟಕದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ದಿಲ್ಲಿಯ ನಡೆದಂಗೆ ಮಹಾಪಂಚಾಯಿತಿಗಳನ್ನು ನಾವು ಮಾಡ್ತೇವೆ. ಮುಂದಿನ ಚುನಾವಣೆಯಲ್ಲಿ ಇದರ ಪರಿಣಾಮವನ್ನು ಕರ್ನಾಟಕದ ಬಿ ಜೆ ಪಿ ಎದುರಿಸಲಿಕ್ಕೆ ತಯಾರಾಗಬೇಕಂತೇಳಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಚುನಾವಣೆಗೆ ಹೇಗೆ ಆರಿಸಬೇಕು ಅನ್ನೋದು ಗೊತ್ತಿದೆ ಸರ್, ಬಟ್ ಈಗ ಅದಾದ ನಂತರ ಹೋರಾಟಗಳು ಹೋರಾಟ ಮಾಡ್ತಾರೆ ಕಂಟಿನ್ಯೂ, ಆಮೇಲೆ ಅದು ಮರ್ತಾ ಬಿಡ್ತಾರೆ ಸರ್, ಏನು ಉದ್ದೇಶ ಇತ್ತು ಅದನ್ನೆಲ್ಲ ಮರ್ತಾ ಬಿಡ್ತಾರೆ. ಈಗ ನಾವು ಸುಮ್ಮನೆ ಕೂರೋದಿಲ್ವಲ್ಲ, ನಾವು ಕೈ ಬಿಟ್ಟು ಕೈ ತೊಳ್ಕೊಂಡು ಕೂರೋದಿಲ್ಲ. ಆ ಕಾರಣಕ್ಕೆ ನಾವು ಇದರ ಕಾನೂನು ವಾಪಸ್ ಪಡೆಯೋವರೆಗೆ ನಾವು ಸುಮ್ಮನೆ ವಿರಾಮ ತಗೊಳ್ಳಿಕ್ಕೆ ತಯಾರಿಲ್ಲ. ನಾವು ನಿರಂತರವಾದ ಹೋರಾಟ ಮತ್ತು ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ನಾವು ಕೆಲಸ ಮಾಡೇ ಮಾಡ್ತೀವಿ. ಆ ದಿಕ್ಕಿನಲ್ಲಿ ನಾಳೆ ನಡೀತಕ್ಕಂಥ ವಿಧಾನಸಭೆಯ ಅಧಿವೇಶನ ಪ್ರಾರಂಭದ ದಿನ ನಾವು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದೀವಿ. ಅದರ ಪ್ರಕಾರ
ನಾಳೆ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲಾ ಕಡೆಯಿಂದ ರೈತರು ಭಾಗವಹಿಸುತ್ತಾರೆ ಆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡುತ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಸರ್ಕಾರವನ್ನ ನಾವು ಕರೀತಾ ಇದ್ದೀವಿ ತಕ್ಷಣ ನೀವು ಇದನ್ನ ಗಂಭೀರವಾದ ಸಮಸ್ಯೆ ಅಂತ ಹೇಳಿ ಪರಿಗಣಿಸಿ ನೀವು ಇದನ್ನ ಬಗೆಹರಿಸಬೇಕು ಈ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಬಗೆಹರಿಸದೆ ಇದ್ದರೆ ನಾವು ನಿರಂತರವಾದ ಹೋರಾಟಕ್ಕೆ ತಯಾರಾಗ್ತೀವಿ ಪೊಲೀಸರು ಸರ್ಕಾರದ ಒಂದು ಭಾಗ ಸರ್ಕಾರ ಏನು ಹೇಳುತ್ತೋ ಅದನ್ನ ಪೊಲೀಸರು ಮಾಡ್ತಾರೆ ಪೊಲೀಸ್ನವರ ಕೆಲಸ ಪೊಲೀಸ್ನವರು ಮಾಡ್ಲಿ ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ ಅರೆ ಅರೆಸ್ಟ್ ಜೈಲು ಇದು ಯಾವುದು ನಾವು ಚಳುವಳಿಗಾರರು ಹಿಂದಕ್ಕೆ ತಿರುಗಿ ನೋಡ ಆಗಿಲ್ಲ ಆ ಕಾರಣಕ್ಕೆ ನಮ್ಮ ಹೋರಾಟ ಯಶಸ್ವಿ ಆಗುತ್ತೆ पोलिसांनी आम्हाला आंदोलन करू दिले नाही तर आमचा संघर्ष थांबणार नाही त्यामुळे पोलिसांना त्यांचे काम करू द्या अटक होऊनही आम्ही कोणत्याही कारणास्तव लढ्यापासून मागे हटणार नाही असेही त्यांनी सांगितले आहे त्यामुळे आता शेतकरी आणि सरकारमध्ये संघर्ष होणार असल्याचेही त्यांनी सांगितले आहे विश्वनाथ देसाई KNN सिटी न्यूज बेळगाव